ನಮಸ್ಕಾರ ಜ್ಞಾನ ಸರಸ್ವತಿ ಶಿಕ್ಷಣ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರಿಯೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ಕೆ ಆರ್ ಟಿ ಟಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಎರಡು ಸಾವಿರ ಹದಿನಾಲ್ಕು ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಈಗಾಗಲೇ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೇನೆ ಸೊ ಇವಾಗ ನಾನು ಯಾರನ್ನಂತಂದರೆ ಸೈಕಾಲಜಿ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮೂವತ್ತು ಪ್ರಶ್ನೆಗಳು ಪೇಪರ್ ಇರುತ್ತೆ ಸೊ ಅದರಲ್ಲಿ ಇವತ್ತು ನಾನು ಹದಿನೈದು ಪ್ರಶ್ನೆಗಳನ್ನ ತಮ್ಮ ಮುಂದೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಕೆ ಆರ್ ಟಿ ಟಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಹದಿನಾರ ಒಂದು ವಿಶ್ಲೇಷಣೆ ಒಂದು ಸೆನ್ಷನ್ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಮೊದಲನೇ ಪ್ರಶ್ನೆ ಎರಡು ಸಾವಿರದ ಹದಿನಾಲ್ಕು ಟಿ ಇ ಟಿ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ ಪೇಪರ್ ಟೂಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿವೆ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆಯ ಲಕ್ಷಣ ಆಪ್ಷನ್ ಎ ಪ್ರಗತಿಪರತೆ ಆಪ್ಷನ್ ಬಿ ಚಲನಾತ್ಮಕತೆ ಆಪ್ಷನ್ ಸಿ ನಿಶ್ಚಲತೆ ಹಾಗೂ ಆಪ್ಷನ್ ಡಿ ನಿರಂತರತೆ ಇಲ್ಲಿ ಹಾಗಾದರೆ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ನಿಶ್ಚಲತೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಬೆಳವಣಿಗೆಯ ಲಕ್ಷಣ ಅಂತ ಕೇಳ್ತಾರೆ ವಿಕಾಸ ಅಂದಿದ್ರೆ ಇದು ನಿರಂತರ ಅಂತಂದು ಹೇಳ್ಬೋದಿತ್ತು ನಾವು ಇಲ್ಲಿ ಆದರೆ ಬೆಳವಣಿಗೆ ಅಂತ ಕೇಳಿದಾಗ ನಿಶ್ಚಲತೆ ಅಂದರೆ ಒಂದು ಏಜ್ ಇರುತ್ತೆ ಸ್ನೇಹಿತರೆ ಬೆಳವಣಿಗೆ ಆಗಲಿಕ್ಕೆ ಒಂದು ಏನು ಮಗುವಿಗೆ ಆಗಲಿ ಅಥವಾ ಯಾವುದಕ್ಕೆ ಮನುಷ್ಯನಿಗಾಗಲಿ ಆಗಲಿ ಏನಂತಂದರೆ ಬೆಳವಣಿಗೆಗೆ ಒಂದು ಏನು ಏಜ್ ಇರುತ್ತೆ ಆ ಒಂದು ಏಜ್ ಬಂತಂದರೆ ಅಲ್ಲಿಗೆ ಏನಾಗ್ಬಿಡುತ್ತೆ ಒಂದು ಬೆಳವಣಿಗೆ ಸ್ಟಾಪ್ ಆಗಿಬಿಡುತ್ತೆ ಸೊ ಇಲ್ಲಿ ವಿಕಾಸ ಅಂತಂದು ಕೇಳಿದರೆ ವಿಕಾಸವು ನಿರಂತರತೆಯನ್ನು ಹೊಂದಿದೆ ಆದರೆ ನಿಶ್ಚಲತೆ ಇರೋದು ಯಾವುದಂತಂದು ನೋಡಿದಾಗ ಬೆಳವಣಿಗೆ ಆಗಿದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ ನೋಡಿ ನಿಶ್ಚಲತೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನಿಶ್ಚಲತೆ ಸರಿಯಾದ ಉತ್ತರ ಅಂತಂದು ಹೇಳ್ಬೋದು ಸ್ನೇಹಿತರು ನೋಡೋಣ ಇವಾಗ ಎರಡನೇ ಪ್ರಶ್ನೆ ಒಬ್ಬ ಪೋಷಕರು ತನ್ನ ಐದು ವರ್ಷದ ಮಗುವನ್ನು ಒಂದನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡಲು ಬಯಸಿದರೆ ಅವನಿಗೆ ನೀವು ನೀಡುವ ಸಲಹೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿರುತ್ತದೆ ನೋಡಿ ಸ್ನೇಹಿತರ ಆಪ್ಷನ್ ಎ ಅಭಿಪ್ರೇರಣೆ ಆಪ್ಷನ್ ಬಿ ಪಕ್ವತೆ ಆಪ್ಷನ್ ಸಿ ಸ್ಮೃತಿ ಆಪ್ಷನ್ ಡಿ ಆಸಕ್ತಿ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಆಪ್ಷನ್ ಬಿ ಪಕ್ವತೆ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಆಪ್ಷನ್ ಬಿ ಪಕ್ವತೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ಉತ್ತರ ಯಾವ್ದು ನೋಡಿದಾಗ ಆಪ್ಷನ್ ಬಿ ಪಕ್ವತೆ ಆಗಿದೆ ಸ್ನೇಹಿತರೆ ಪಕ್ವತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೋಡೋಣ ಇವಾಗ ಮೂರನೇ ಪ್ರಶ್ನೆ ವಿದ್ಯಾರ್ಥಿ ಮೋಹನನ ದೈಹಿಕ ವಯಸ್ಸು ಹತ್ತು ವರ್ಷಗಳಾಗಿದ್ದು ಅವನ ಮಾನಸಿಕ ವಯಸ್ಸು ಎಂಟು ವರ್ಷಗಳಾಗಿದ್ದರೆ ಅವನ ಬುದ್ಧಿಶಕ್ತಿ ಸೂಚ್ಯಾಂಕವು ಎಷ್ಟು ನೋಡಿ ಸ್ನೇಹಿತರಲ್ಲಿ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಹಿಡಬೇಕಾದರೆ ಅವನ ದೈಹಿಕ ವಯಸ್ಸು ಹಾಗೂ ಮಾನಸಿಕ ವಯಸ್ಸನ್ನು ನಾವು ಗುಣಿಸಿದರೆ ಮುಗಿತು ಅದಕ್ಕೆ ಬಂದಂಥ ಉತ್ತರನೇ ಏನಾಗಿರ್ತದೆ ಆತನ ಬುದ್ಧಿಶಕ್ತಿ ಸೂಚ್ಯಾಂಕ ಆಗಿರ್ತದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಎ ಎಂಬತ್ತು ಆಪ್ಷನ್ ಬಿ ನೂರ ಇಪ್ಪತ್ತು ಆಪ್ಷನ್ ಸಿ ನೂರ ನಲವತ್ತು ಆಪ್ಷನ್ ಡಿ ನೂರು ಹಾಗಾದರೆ ಹತ್ತೆಂಟಲೆ ಎಂಬತ್ತು ಹಾಗಾದರೆ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ಒಬ್ಬ ವಿದ್ಯಾರ್ಥಿ ಅಂದರೆ ಮೋಹನನ ಒಂದು ವಯಸ್ಸು ಹತ್ತು ವರ್ಷ ಹಾಗೂ ಮಾನಸಿಕ ವಯಸ್ಸು ಎಷ್ಟಿದು ಎಂಟು ವರ್ಷಕ್ಕಿದೆ ಅಂತಂದು ನೋಡಿದಾಗ ಹತ್ತೆಂಟಲೇ ಎಂಬತ್ತು ಇದು ಸರಿಯಾದ ಉತ್ತರ ಇಲ್ಲಿ ಹೇಳ್ಬೋದು ನೋಡೋಣ ನಾಲ್ಕನೇ ಪ್ರಶ್ನೆ ಅನುವಂಶೀಯ ಗುಣಗಳನ್ನು ತಲೆಮಾರಿಗೆ ಕೊಂಡೊಯ್ಯುವ ನಿಜವಾದ ಜೈವಿಕ ಅಂಶಗಳು ಯಾವುವು ಅಂತ ಕೇಳ್ತಾರೆ ಆಪ್ಷನ್ ಎ ವರ್ಣತಂತುಗಳು ಆಪ್ಷನ್ ಬಿ ಬೀಜಾನುಗಳು ಆಪ್ಷನ್ ಸಿ ಗುಣಾನುಗಳು ಆಪ್ಷನ್ ಡಿ ಅಂಡಾನುಗಳು ಅನುವಂಶೀಯ ಅಂತಂದು ನೋಡಿದಾಗ ನಾವು ಇದೇನಂತ ಏನಂದರೆ ಅಂತ ಅಂತಂದು ಹೇಳ್ತೇವೆ ಸ್ನೇಹಿತರು ಅಂದರೆ ನಮ್ಮ ಮುತ್ತಜ್ಜ ಅಜ್ಜನ ಕಾಲದಿಂದಲೂ ಇವರಿಗೆ ಈ ಒಂದು ಗುಣ ಇದೆ ಏನು ದಾನ ಮಾಡುವ ಒಂದು ಗುಣ ಇದೆ ಅಂತಂದು ಹೇಳ್ತೇವೆ ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಒಂದು ಟ್ರಾನ್ಸ್ಫರ್ ಆಗುವಂಥ ಜೈವಿಕ ಅಂಶಗಳು ಯಾವಂತ ನೋಡಿದಾಗ ಗುಣಾನುಗಳು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಇವಾಗ ಐದನೇ ಪ್ರಶ್ನೆ ಏನಿದೆ ಅಂತಂದು ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತಂದು ಕೇಳ್ತಾರೆ ಆಪ್ಷನ್ ಎ ಅವಲೋಕನ ಆಪ್ಷನ್ ಬಿ ವ್ಯಕ್ತಿ ಅಧ್ಯಯನ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ ಆಪ್ಷನ್ ಡಿ ಅಂತರಾವಲೋಕನ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ವರ್ತನೆಯನ್ನು ಅತ್ಯಂತ ವಸ್ತುನಿಷ್ಠ ಹಾಗೂ ವೈಜ್ಞಾನಿಕ ಅಧ್ಯಯನ ಮಾಡೋದು ಯಾವುದು ಅಂತಂದು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಪ್ರಾಯೋಗಿಕ ವಿಧಾನ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡಿ ಪ್ರಾಯೋಗಿಕ ವಿಧಾನ ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಆರನೇ ಪ್ರಶ್ನೆ ಏನಿದೆ ಅಂತಂದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದು ಕೇಳ್ತಾರೆ ಆಪ್ಷನ್ ಎ ಬಂಡೂರ ಆಪ್ಷನ್ ಬಿ ಬ್ರೂನರ್ ಆಪ್ಷನ್ ಸಿ ಆಲ್ಬರ್ಟ್ ಎಲ್ಲಿಸ್ ಆಪ್ಷನ್ ಡಿ ವೈಗೋಟಸ್ಕಿ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತಂದು ನೋಡಿದಾಗ ಆಪ್ಷನ್ ಡಿ ವ್ಯಾಗೊಟಸ್ಕಿ ಆಗಿದ್ದಾರೆ ಪ್ರಮುಖವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತಂದು ಇಲ್ಲಿ ಹೇಳ್ಬೋದು ನೋಡೋಣ ಎರಡನೇ ಪ್ರಶ್ನೆ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸ್ನೇಹಿತರು ಪ್ರಮುಖವಾಗಿ ನೈತಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷವೂ ಕೂಡ ಇದು ಪ್ರಶ್ನೆ ಆಗಿರುತ್ತೆ ಈ ಒಂದು ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದು ಪ್ರತಿಯೊಂದು ವರ್ಷದಲ್ಲಿ ಕೂಡ ಇದು ಪ್ರಶ್ನೆ ಆಗಿದೆ ಸೊ ಹಾಗಾದರೆ ಉತ್ತರ ಏನಂತಂದು ನೋಡೋಣ ಆಪ್ಷನ್ ಎ ಕೋಲ್ಬರ್ಗ್ ಆಪ್ಷನ್ ಬಿ ಪಿಯಾಜೆ ಆಪ್ಷನ್ ಸಿ ಬ್ರೂನರ್ ಆಪ್ಷನ್ ಡಿ ಗ್ಯಾನೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಎ ಕೋಲ್ಬರ್ಗ್ ಆಗಿದ್ದಾನೆ ಸ್ನೇಹಿತರು ಪ್ರಮುಖವಾಗಿ ಕೋಲ್ಬರ್ಗ್ ನೈತಿಕ ಬೆಳವಣಿಗೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತಂದಿಲ್ಲಿ ಇಲ್ಲಿ ಹೇಳ್ಬೋದು ಎಂಟನೇ ಪ್ರಶ್ನೆ ಲಿಂಗ ತಾರತಮ್ಯಕ್ಕೆ ಕಾರಣವಾದ ಪ್ರಮುಖ ಅಂಶವೆಂದರೆ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಆಪ್ಷನ್ ಎ ಸ್ನೇಹಿತರು ಆಪ್ಷನ್ ಬಿ ಸಂಬಂಧಿಕರು ಆಪ್ಷನ್ ಸಿ ಪೋಷಕರು ಆಪ್ಷನ್ ಡಿ ಪೋಷಕರು ಮತ್ತು ಯಾರಂತಂದು ಹೇಳ್ತಾರೆ ಶಿಕ್ಷಕರು ಅಂತಂದು ಹೇಳ್ತಾರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾರು ಅಂತ ನೋಡಿದಾಗ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಒಂದು ಲಿಂಗ ತಾರತಮ್ಯವನ್ನು ವ್ಯಕ್ತಪಡಿಸುವಲ್ಲಿ ಇಬ್ಬರು ಕಾರಣರಾಗ್ತಾರೆ ಅವರು ಯಾರು ಅಂತ ನೋಡಿದಾಗ ಪೋಷಕರು ಮತ್ತು ಶಿಕ್ಷಕರು ಆಗ್ತಾರೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಒಂಬತ್ತನೇ ಪ್ರಶ್ನೆ ಬಡ ಮಕ್ಕಳನ್ನು ಶಾಲೆಗೆ ಆಕರ್ಷಿಸಲು ಅನುಸರಿಸಿದ ಪರಿಣಾಮಕಾರಿ ವಿಧಾನವೆಂದರೆ ಆಪ್ಷನ್ ಎ ಉಚಿತ ಶಿಕ್ಷಣ ಆಪ್ಷನ್ ಬಿ ಮಧ್ಯಾಹ್ನದ ಊಟ ಆಪ್ಷನ್ ಸಿ ಉಚಿತ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಆಪ್ಷನ್ ಡಿ ಮೇಲಿನ ಎಲ್ಲ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಮೇಲಿನ ಎಲ್ಲ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರು ಪ್ರಮುಖವಾಗಿ ನೋಡಿ ಒಂದು ಬಡ ಮಕ್ಕಳನ್ನು ಶಾಲೆಗೆ ಒಂದು ಆಕರ್ಷಿಸುವಂಥ ಒಂದು ವಿಧಾನಗಳು ಇವೇನು ಎಲ್ಲವೂ ಆಗ್ತವೆ ಅಂತಂದರೆ ಇಲ್ಲಿ ಉಚಿತವಾಗಿ ಶಿಕ್ಷಣ ಕೊಟ್ಟರೆ ಬಡ ಮಕ್ಕಳು ಶಾಲೆಗೆ ಬರ್ತಾರೆ ಉಚಿತ ಊಟ ಕೊಟ್ಟರು ಕೂಡ ಶಾಲೆಗೆ ಬರ್ತಾರೆ ಮತ್ತು ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣೆಯಿಂದ ಕೂಡ ಏನಾಗಿದೆ ಅಂದರೆ ಬಡ ಮಕ್ಕಳನ್ನು ಶಾಲೆಗೆ ಒಂದು ಆಕರ್ಷಣೆ ಮಾಡಿಕೊಳ್ಳಕ್ಕೆ ಒಂದು ಉಪಯೋಗಕಾರಿಯಾದಂಥ ಯೋಜನೆಗಳಾಗ್ಯಾವ ಅಂತಂದು ಇಲ್ಲಿ ಹೇಳ್ಬೋದು ಹಾಗಾದರೆ ಇಲ್ಲಿ ಉತ್ತರ ಮೇಲಿನ ಇಲ್ಲ ಅಂತಂದು ಹೇಳ್ಬೋದು ನೋಡೋಣ ಹತ್ತನೇ ಪ್ರಶ್ನೆ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ಬೆಳವಣಿಗೆ ಮೂರನೇ ಹಂತ ಯಾವುದು ಅಂತ ಕೇಳ್ತಾರೆ ಆಪ್ಷನ್ ಎ ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಬಿ ಕಾರ್ಯಪೂರ್ವ ಹಂತ ಆಪ್ಷನ್ ಸಿ ಸಂವೇದನಾ ಗತಿ ಹಂತ ಆಪ್ಷನ್ ಡಿ ಅನೌಪಚಾರಿಕ ಕಾರ್ಯಗಳ ಹಂತ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಮೂರ್ತ ಕಾರ್ಯಗಳ ಹಂತ ಇಲ್ಲಿ ಸರಿಯಾದ ಒಂದು ಉತ್ತರ ಅಂತಂದು ಹೇಳ್ಬೋದು ಸ್ನೇಹಿತರೆ ಅಂದರೆ ಇಲ್ಲಿ ಹಂತ ಹಂತವಾಗಿ ಬರಿತಾ ಹೋದಾಗೇ ಮೂರ್ತ ಕಾರ್ಯಗಳಂತ ಮೂರನೇ ಬರ್ತದೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಮೊದಲಿಗೆ ಬರೋದು ಕಾರ್ಯಪೂರ್ವ ಹಂತ ಎರಡನೇದಾಗಿ ಬರೋದು ಔಪಚಾರಿಕ ಕಾರ್ಯಗಳ ಹಂತ ಆಪ್ಷನ್ ಸಿ ಇಲ್ಲಿ ಮೂರನೇದಾಗಿ ಬರೋದು ಪೂರ್ವ ಕಾರ್ಯಗಳ ಹಂತ ಹಾಗೂ ನಾಲ್ಕನೇದಾಗಿ ಬರೋದು ಸಂವೇದನಾ ಗತಿ ಅಂತಂದಿಲ್ಲಿ ಇಲ್ಲಿ ಹೇಳ್ಬೋದು ನೋಡೋಣ ಈಗ ಒಂದು ಹನ್ನೊಂದನೇ ಪ್ರಶ್ನೆ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರು ಅಂತಂದು ಕೇಳ್ತಾರೆ ಆಪ್ಷನ್ ಎ ಪಾವಲೋವ ಆಪ್ಷನ್ ಬಿ ಸ್ಕಿನ್ನರ್ ಆಪ್ಷನ್ ಸಿ ತಾರಂಡೈಕ್ ಹಾಗೂ ಆಪ್ಷನ್ ಡಿ ಕೋಯ್ಲರ್ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಎ ಪಾವಲೋವ ಆಗಿದ್ದಾನೆ ಪ್ರಮುಖವಾಗಿ ಶಾಸ್ತ್ರೀಯ ಕಲಿಕೆಯನ್ನು ಪ್ರತಿಪಾದಿಸಿದವರು ಪಾವಲೋವ ತತ್ವಜ್ಞಾನ ವಿಜ್ಞಾನಿಗಳು ಆಗಿದ್ದಾರೆ ಹನ್ನೆರಡನೇ ಪ್ರಶ್ನೆ ಸ್ಮೃತಿಯ ಪ್ರಕ್ರಿಯೆಯಲ್ಲಿ ಹಂತಗಳ ಅನುಕ್ರಮ ಕೇಳ್ತಾರೆ ನೋಡಿ ಇಲ್ಲಿ ಆಪ್ಷನ್ ಎ ಧಾರಣೆ ದಾಖಲೆ ಸ್ಮರಿಸುವುದು ಗುರುತಿಸುವುದು ಆಪ್ಷನ್ ಬಿ ದಾಖಲೆ ಧಾರಣೆ ಸ್ಮರಿಸುವುದು ಗುರುತಿಸುವುದು ಆಪ್ಷನ್ ಸಿ ಸ್ಮರಿಸುವುದು ದಾಖಲೆ ಗುರುತಿಸುವುದು ಧಾರಣೆ ಆಪ್ಷನ್ ಡಿ ಗುರುತಿಸುವುದು ದಾಖಲೆ ಧಾರಣೆ ಸ್ಮರಿಸುವುದು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡಿದಾಗ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ದಾಖಲೆ ಧಾರಣೆ ಸ್ಮರಿಸುವುದು ಮತ್ತು ಗುರುತಿಸುವುದು ಇದು ಪ್ರಮುಖವಾಗಿ ಏನಾಗುತ್ತೆ ಆನ್ಸರ್ ಆಗುತ್ತೆ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ಮೊದಲಿಗೆ ದಾಖಲಿಸಿಕೊಳ್ಳೋದು ಆಮೇಲೆ ಅದನ್ನು ಧಾರಣೆ ಮಾಡೋದು ಆಮೇಲೆ ಸ್ಮರಿಸುವುದು ಮತ್ತು ನಂತರ ಏನಾಗುತ್ತೆ ಗುರುತಿಸಿಕೊಳ್ಳುವುದು ಆಗುತ್ತೆ ಅಂತಂದು ಪ್ರಮುಖವಾಗಿ ಹೇಳ್ಬೋದು ಹಾಗಾದರೆ ಇಲ್ಲಿ ಬಿ ಸರಿಯಾದ ಉತ್ತರವಾಗಿದೆ ಹದಿಮೂರನೇ ಪ್ರಶ್ನೆ ಬುದ್ಧಿಶಕ್ತಿ ಸೂಚ್ಯಾಂಕದ ಹಂಚಿಕೆಯನ್ನು ಪ್ರತಿನಿಧಿಸುವ ರೇಖೆಯು ಆಪ್ಷನ್ ಎ ಸಾಮಾನ್ಯ ಸಂಭವತ ವಕ್ರರೇಖೆ ಆಪ್ಷನ್ ಬಿ ಧನಾತ್ಮಕ ವಿಷಯ ವಕ್ರರೇಖೆ ಆಪ್ಷನ್ ಸಿ ಋಣಾತ್ಮಕ ವಿಷಯ ವಕ್ರರೇಖೆ ಹಾಗೂ ಆಪ್ಷನ್ ಡಿ ದ್ವಿ ಬಹು ಬಹುಕುಲ ವಕ್ರ ರೇಖೆ ಅಂತಂದು ಹೇಳ್ತಾರೆ ನೋಡಿ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಎ ಸಾಮಾನ್ಯ ಸಂ ಸಂಭವತಾ ವಕ್ರ ರೇಖೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತಂದಿಲ್ಲಿ ಹೇಳ್ಬೋದು ಹದಿನಾಲ್ಕನೇ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿ ತಾರ್ಥಿಕ ಸಂಚಿಂತನೆ ಸಂಪೂರ್ಣವಾಗಿ ವಿಕಾಸಗೊಳ್ಳುತ್ತದೆ ಅಂತಂದು ಕೇಳ್ತಾರೆ ಆಪ್ಷನ್ ಎ ಸಂವೇದನಾ ಅಂತ ಆಪ್ಷನ್ ಬಿ ಮೂರ್ತ ಕಾರ್ಯಗಳ ಅಂತ ಆಪ್ಷನ್ ಬಿ ಆಪ್ಷನ್ ಸಿ ಔಪಚಾರಿಕ ಕಾರ್ಯಗಳ ಅಂತ ಆಪ್ಷನ್ ಡಿ ಕಾರ್ಯಪೂರ್ವ ಅಂತ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಔಪಚಾರಿಕ ಕಾರ್ಯಗಳ ಅಂತ ಇದಕ್ಕೆ ಸರಿಯಾದ ಉತ್ತರ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಹದಿನೈದನೇ ಪ್ರಶ್ನೆ ತರುಣರ ಸಾಮಾಜಿಕ ವಿಕಾಸಕ್ಕೆ ಉದಾಹರಣೆ ಎಂದರೆ ಆಪ್ಷನ್ ಎ ಸಾಹಸ ಪ್ರವೃತ್ತಿ ಆಪ್ಷನ್ ಬಿ ಗುಂಪು ರಚನೆ ಆಪ್ಷನ್ ಸಿ ಲೈಂಗಿಕ ಆಸಕ್ತಿ ಹಾಗೂ ಆಪ್ಷನ್ ಡಿ ವಿಮರ್ಶಾತ್ಮಕ ಸಾಮರ್ಥ್ಯ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಬಿ ಗುಂಪು ರಚನೆ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಏನಂತಂದರೆ ತರುಣರ ಒಂದು ಏನಂತಂದರೆ ಈ ಒಂದು ತರುಣ ಒಂದು ವಯಸ್ಸಿಗೆ ಬಂದಾಗ ಅವರನ್ನ ನಾವು ಕೂಟ ಯುಗ ಮತ್ತು ಯುಗ ಅಂತಂದು ಕೂಡ ಇದನ್ನು ಕರಿತೀವಿ ನಾವು ಪ್ರಮುಖವಾಗಿ ಏನಂತಂದರೆ ತರುಣರು ಸಾಮಾಜಿಕ ವಿಕಾಸಕ್ಕೆ ಒಂದು ಉದಾಹರಣೆ ಮಾಡಿದಾಗ ಅವರು ಗುಂಪು ರಚನೆಯನ್ನು ಮಾಡೋದು ಅವರ ಒಂದು ಏನಂತ ವಿಕಾಸಕ್ಕೆ ಒಂದು ಇದು ಆಗುತ್ತೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಹದಿನೈದು ಕ್ವಶನ್ಗಳು ಮುಗಿದು ಪ್ರಮುಖ ಹದಿನೈದು ಕ್ವೆಶನ್ಗಳು ಇನ್ನು ಹದಿನೈದು ಕ್ವಶನ್ಗಳು ನೆಕ್ಸ್ಟ್ ಒಂದು ಸೆಷನ್ನಲ್ಲಿ ಮಾಡಿಬಿಟ್ಟು ನಾನು ಎರಡು ಸಾವಿರದ ಹದಿನಾಲ್ಕರ ಒಂದು ಸೈಕಾಲಜಿ ಪೇಪರನ್ನು ಕಂಪ್ಲೀಟ್ ಮಾಡ್ತೀನಿ ಪ್ರಮುಖವಿದು ಎರಡು ಸಾವಿರದ ಹದಿನಾಲ್ಕರ ಟಿ ಇ ಟಿ ಪ್ರಶ್ನೆ ಪತ್ರಿಕೆ ಎರಡರ ಒಂದು ಏನು ಶಿಶು ಮನೋವಿಜ್ಞಾನ ಮತ್ತು ಯಾವುದಂತಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಪ್ರಶ್ನೆಗಳಾಗಿರ್ತವೆ ಮುಂದಿನ ಹದಿನೈದು ಪ್ರಶ್ನೆಗಳನ್ನು ಇನ್ನೊಂದು ಸೆನ್ಷನ್ನಲ್ಲಿ ಮಾಡಿ ನಾನು ಈ ಒಂದು ಕ್ವಶನ್ ಪೇಪರನ್ನು ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ನೀವು ಒಂದು ಲೈಕ್ ಬಟನ್ ಹೊತ್ತೋದನ್ನು ಮಾತ್ರ ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಏನಾದರೂ ನಿಮಗೆ ಬೇರೆ ಬೇರೆ ಎಕ್ಸೆಪ್ಟೇಷನ್ ಇದ್ದರೆ ನೀವು ಏನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಏನು ಬೇಕು ಅದನ್ನು ನಾನು ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಯಾಕಂದರೆ ನಮಗೆ ಸಮಯ ಕಡಿಮೆ ಇರುತ್ತೆ ಕಾರಣ ಏನಂತಂದ್ರೆ ಇಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ನಿರಂತರವಾದಂತಹ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಆಯ್ತು ಇವತ್ತಿಗೆ ಐದು ತಾರೀಕು ಅಂತಂದ್ರೆ ಇವಾಗ ಉಳಿತು ಈ ಕಡೆ ಹದಿನೈದು ದಿವಸ ಅಂತ ಇಲ್ಲ ಎಷ್ಟು ಇಪ್ಪತ್ತೈದು ದಿನ ಆ ಕಡೆ ಇಪ್ಪತ್ತೆರಡು ದಿನ ಇನ್ನು ನಲವತ್ತೈದು ದಿನದಲ್ಲಿ ಏನಾಗುತ್ತೆ ನಮ್ಮ ಒಂದು ಎಕ್ಸಾಮ್ಗಳು ಬರುವ ಕಾರಣ ಏನ್ ಮಾಡಬೇಕು ಅಂತಂದ್ರೆ ನಾವು ಆದಷ್ಟು ಬೇಗನೆ ನಾವೆಲ್ಲವನ್ನು ಕ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದೊಂದು ರಿವಿಷನ್ ಅಂತಂದು ಕೂಡ ನಾವು ತಿಳ್ಕೊಬಹುದು ಸ್ನೇಹಿತರೆ ಯಾಕಂತಂದ್ರೆ ಈಗ ನಮಗೆ ಪೂರ್ತಿ ಕಂಪ್ಲೀಟ್ ಆಗಿ ನಮಗೆ ಓದಲಿಕ್ಕೆ ಒಂದು ಟೈಮ್ ಕೂಡ ಇಲ್ಲ ಸೊ ನಾವು ಇಲ್ಲಿ ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಒಂದು ರೀಚ್ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತಂದಿಲ್ಲಿ ಹೇಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ಒಂದು ಸೆನ್ಷನ್ನಲ್ಲಿ ಈ ಒಂದು ಮುಂದುವರೆದ ಭಾಗವನ್ನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್